ಅಭ್ಯರ್ಥಿಗಳ ಫೈನಲ್ ಲಿಸ್ಟ್ ರೆಡಿ ಮಾಡಿಕೊಂಡು ಕುಳಿತಿರುವ ಕಾಂಗ್ರೆಸ್ ನಿಧಾನವಾಗಿ ಒಂದೊಂದು ಆಪರೇಷನ್ಗೆ ಮುಂದಾಗುತ್ತಿದೆ. ಈಗಾಗಲೇ ಬಿಜೆಪಿಯ ಇಬ್ಬರು ಪರಿಷತ್ ಸದಸ್ಯರನ್ನ ಸೇರ್ಪಡೆ ಮಾಡಿಕೊಂಡಿರೋ ಕೈಪಡಿ ಇದೀಗ ಉತ್ತರ ಕರ್ನಾಟಕದಲ್ಲಿ ಆಪರೇಷನ್ಗೆ ಕೈ ಹಾಕಿದಂತಿದೆ. ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕರೊಬ್ಬರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಈಗಾಗಲೇ ಈ ಕುರಿತು ಗ್ರೌಂಡ್ ವರ್ಕ್ ಶುರು ಮಾಡಿಕೊಂಡಿರೋ ಕಾಂಗ್ರೆಸ್ ಅಸಲಿ ಆಟ ಪ್ರಾರಂಭಿಸಿದೆ. ಹೌದು, ದಿನೇ ದಿನೇ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿರುವವರ ಸಂಖ್ಯೆ ಏರುತ್ತಲೇ ಇದೆ. ಸ್ಥಳೀಯ ಮಟ್ಟದಲ್ಲಿರಬಹುದು ಅಥವಾ ರಾಜ್ಯ ಮಟ್ಟದಲ್ಲಿರಬಹುದು, ಎಲ್ಲೆಡೆ ತನ್ನ ಗಾಳ ಬೀಸುತ್ತಿರುವ ಕಾಂಗ್ರೆಸ್ ಎಲ್ಲೆಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದೆಯೋ ಅಲ್ಲೆಲ್ಲೆಲ್ಲ ಆಪರೇಷನ್ಗೆ ಮುಂದಾಗಿದೆ. ಇದೀಗ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಹೊಡೆತ ನೀಡಲು ಮುಂದಾಗಿದೆ. ಬಿಜೆಪಿಯ ಮಾಜಿ ಸಂಸದ ರಮೇಶ್ ಕತ್ತಿಗೆ ಕೈಪಡೆ ಗಾಳ ಹಾಕಿದೆ. ಕೇಸರಿ ಪಡೆ ಜತೆ ಮುಣಿಸು ಹೊಂದಿರುವ ರಮೇಶ್ರನ್ನ ಪಕ್ಷಕ್ಕೆ ಸೆಳೆಯಲು ಕಸರತ್ತು ನಡೆಸುತ್ತಿದೆ. ಪ್ರಬಲ ಲಿಂಗಾಯತ ಸಮುದಾಯದವರಾದ ರಮೇಶ್ ಕತ್ತಿ ಒಂದು ಹೊತ್ತಿಗೆ ಚಿಕ್ಕೋಡಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವ ರಮೇಶ್ ದಿವಂಗತ ಉಮೇಶ್ ಕತ್ತಿಯವರ ಸಹೋದರರಾಗಿದ್ದಾರೆ. ಪುಗ್ಗೇರಿಯೋ ನಿಫಾನಿಯೋ, ಮಗ ವರ್ಸಸ್ ಕಾಕಾ ಫೈಟ್. ಸದ್ಯದ ಮೂಲಗಳ ಪ್ರಕಾರ ಕಾಂಗ್ರೆಸ್ ರಮೇಶ್ ಕತ್ತಿಯವರನ್ನ ಕರೆ ತರುವ ಜವಾಬ್ದಾರಿಯನ್ನ ಪ್ರಕಾಶ್ ಹುಕ್ಕೇರಿಯವರಿಗೆ ನೀಡಿದೆ. ಮೀಸೆ ಮಾವ ಅಂತಲೇ ಕರೆಸಿಕೊಳ್ಳುವ ಪ್ರಕಾಶ್ ಹುಕ್ಕೇರಿ ಜಿಲ್ಲೆಯ ಎಲ್ಲ ನಾಯಕರೊಂದಿಗೂ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದಾರೆ. ಹುಕ್ಕೇರಿ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಕೇಸರಿ ಪಡೆ ಜತೆ ಮನಸ್ತಾಪ ಹೊಂದಿರುವ ರಮೇಶ್ ಕತ್ತಿ ಉಮೇಶ್ ಪುತ್ರನ ಬದಲಾಗಿ ತಮಗೆ ಹುಕ್ಕೇರಿ ಟಿಕೆಟ್ ನೀಡುವಂತೆ ಕೇಳ್ತಿದ್ದಾರೆ. ಆದರೆ ಬಿಜೆಪಿಯ ಜಿಲ್ಲಾ ನಾಯಕರಲ್ಲಿ ಈ ಬಗ್ಗೆ ಒಮ್ಮತವಿಲ್ಲ. ಉಮೇಶ್ ಪುತ್ರನ ಪರವಾಗಿ ಜಾರಕಿಹೊಳಿ ಪಡೆ ಬೆನ್ನೆಲುಬಾಗಿ ನಿಂತಿರುವುದು ರಮೇಶ್ಗೆ ಮತ್ತಷ್ಟು ಬೀಗುದಿ ಹೆಚ್ಚಿಸಿದೆ. ಹೀಗಾಗಿ ಅವರು ಕಾಂಗ್ರೆಸ್ ಕದ ತಟ್ಟುತ್ತಿದ್ದಾರೆ ಎನ್ನಲಾಗಿದೆ. ಜತೆಗೆ ಕಾಂಗ್ರೆಸ್ ಕೂಡ ಹುಕ್ಕೇರಿ ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಗೆ ಸರ್ಚ್ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ರಮೇಶ್ ಕತ್ತಿ ಆಗಮನ ಕುತೂಹಲ ಮೂಡಿಸುತ್ತಿದೆ. ಒಂದು ವೇಳೆ ರಮೇಶ್ ಕತ್ತಿ ಕಾಂಗ್ರೆಸ್ ಸೇರ್ಪಡೆಯಾದರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಚಿಕ್ಕಪ್ಪ ವರ್ಸಸ್ ಮಗನ ಕಾದಾಟ ಫಿಕ್ಸ್ ಅಂತಿವೆ ಮೂಡಗಳು. ಇನ್ನೊಂದು ಮೂಲಗಳ ಪ್ರಕಾರ ರಮೇಶ್ ಕತ್ತಿ ಅವರನ್ನ ಕಾಂಗ್ರೆಸ್ನಿಂದ ನಿಪ್ಪಾನಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿಸುವ ವಿಚಾರವು ಪ್ರಸ್ತಾವನೆಯಲ್ಲಿದೆ ಎನ್ನಲಾಗಿದೆ. ಮೊದಲೇ ಗುಂಪುಗಾರಿಕೆಯಿಂದ ಬಳಲುತ್ತಿರುವ ಬೆಳಗಾವಿ ಬಿಜೆಪಿಯಲ್ಲಿ ರಮೇಶ್ ಕತ್ತಿ ಪಕ್ಷಾಂತರ ಮಾಡಿದರೆ ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆಯಾಗಲಿದೆ. ಒಟ್ಟಿನಲ್ಲಿ ಆಪರೇಷನ್ ಕಮಲಕ್ಕೆ ಟಾಂಗ್ ಎನ್ನುವಂತೆ ಎಲೆಕ್ಷನ್ ಹೊತ್ತಿನಲ್ಲಿ ಕಾಂಗ್ರೆಸ್ ಆಪರೇಷನ್ ಮೇಲೆ ಆಪರೇಷನ್ ಮಾಡುತ್ತಿದ್ದು ಕೇಸರಿ ಕಲಿಗಳಿಗೆ ಚಿಂತೆ ಹೆಚ್ಚಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ಎನ್ ಕೆ ನ್ಯೂಸ್.